ಪುರಂ ಮ್ಯೂಸಿಯಂ ಜಂಕ್ಷನ್ ನಲ್ಲಿರುವ ಎಪ್ಪತ್ತೆರಡು ವರ್ಷದ ಬೀದಿಪದಿ ವ್ಯಾಪಾರಿ ಸುಕುಮಾರಿಯಮ್ಮ ಅವರಿಗೆ ಈ ಬಾರಿಯ ಕೇರಳ ರಾಜ್ಯದ ಲಾಟರಿಯಲ್ಲಿ ಪ್ರಥಮ ಬಹುಮಾನ ಒಂದು ಕೋಟಿ ರೂಪಾಯಿ ಉಳಿದಿದೆ ಇದೇ ವೇಳೆ ಈ ಲಾಟರಿ ಟಿಕೆಟ್ ಅನ್ನ ತನ್ನದಾಗಿಸಿ ಲಾಟರಿ ಹಣವನ್ನ ಪಡೆಯಲು ಸುಳ್ಳಿನ ಕತೆ ಹಿಡಿದು ಮಹಿಳೆಗೆ ವಂಚಿಸಲು ಯತ್ನಿಸಿದ ಲಾಟರಿ ಟಿಕೆಟ್ ಮಾರಾಟಗಾರ ಕಣ್ಣನ್ ಬಂಧಿತನಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಪೊಲೀಸರ ಸಹಕಾರದಿಂದ ಸುಕುಮಾರಿಯಮ್ಮ ಅವರು ಲಾಟರಿ ಹಣವನ್ನು ಪಡೆಯುವ ಆಶಾವಾದ ಹೊಂದಿದ್ದಾರೆ ಮ್ಯೂಸಿಯಂ ಮತ್ತು ಮೃಗಾಲಯ ಇಲಾಖೆಯಲ್ಲಿ ಸ್ವೀಪರ್ ಆಗಿ ನಿವೃತ್ತರಾದ ಸುಕುಮಾರಿಯಮ್ಮ ಕೆಲವು ವರ್ಷಗಳಿಂದ ಮ್ಯೂಸಿಯಂ ಜಂಕ್ಷನ್ ಬಳಿ ಬೀದಿ ವ್ಯಾಪಾರ ನಡೆಸುತ್ತಿದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಆಕೆ ಸ್ವಂತ ನಿವೇಶನವನ್ನ ಹೊಂದಿ ಮನೆ ಕಟ್ಟಿಸಬೇಕೆಂಬ ಕನಸು ಕಾಣ್ತಾ ಇದ್ರು ಎದಕ್ಕೆ ಬೇಕಾದ ಹಣವನ್ನು ಹೊಂದಿಸಲು ಪ್ರಾರ್ಥಿಸಿ ಹಲವು ಸಮಯದಿಂದ ಲಾಟರಿ ಟಿಕೆಟ್ ಖರೀದಿಸುತ್ತಿದ್ರು ಮೇ ಹದಿನಾಕರಂದು ಸಾವಿರದ ಎಣ್ಣೂರು ರೂಪಾಯಿ ಕೊಟ್ಟು ಒಂದೇ ಸರಣಿಯ ಹನ್ನೆರಡು ಟಿಕೆಟ್ಗಳನ್ನು ಖರೀದಿಸಿದ್ರು ಮೇ ಹದಿನೈದರಂದು ನಡೆದ ಡ್ರಾದಲ್ಲಿ ಅದೃಷ್ಟ ಒಲಿದಿದ್ದು ಪ್ರಥಮ ಬಹುಮಾನ ಒಂದು ಕೋಟಿ ರೂಪಾಯಿ ಮತ್ತು ಸಮಾಧಾನಕರ ಬಹುಮಾನ ಎಂಟು ಸಾವಿರ ರೂಪಾಯಿ ಆಕೆಯ ಟಿಕೆಟ್ ಗಳಿಗೆ ಆದರೆ ಆಕೆಗೆ ಟಿಕೆಟ್ ಮಾರಾಟ ಮಾಡಿದ್ದ ಕಣ್ಣನ್ ಆಕೆಯಿಂದ ಪ್ರಥಮ ಬಹುಮಾನದ ಟಿಕೆಟ್ ಅನ್ನು ಕದಿಯಲು ಸುಳ್ಳಿನ ಕಥೆಯನ್ನ ಹೆಣೆದಿದ್ದ ಆರಂಭದಲ್ಲಿ ಆಕೆಯ ಹನ್ನೆರಡು ಟಿಕೆಟ್ ಗಳಿಗೆ ತಲಾ ಐನೂರು ರೂಪಾಯಿ ಬಂದಿದೆ ಎಂದು ಹೇಳಿತು ಆತನ ಮಾತನ್ನು ನಂಬಿದ ಆಕೆ ಐನೂರು ರೂಪಾಯಿಗಳನ್ನ ಆತನಿಗೆ ನೀಡುವುದಾಗಿ ಹೇಳಿ ಉಳಿದ ಐದು ಸಾವಿರದ ಐನೂರು ರೂಪಾಯಿಗಳನ್ನ ಪಡೆಯಲು ಆತನ ಸಹಾಯ ಕೋರಿದ್ಲು ಹಾಗೆ ಕಣ್ಣನ್ ಎಲ್ಲ ಹನ್ನೆರಡು ಟಿಕೆಟ್ ಪಡೆದು ತೆರಳಿದ್ದಾನೆ ಆಗ ಇನ್ನೋರ್ವ ಬೀದಿ ಬದಿ ವ್ಯಾಪಾರಿ ಟಿಕೆಟ್ ನಂಬರ್ಗಳನ್ನು ಪರಿಶೀಲಿಸಿ ಸುಕುಮಾರಿಯಮ್ಮ ಅವರು ತೋರಿಸಿದ ನಂಬರ್ಗಳಿಗೆ ಯಾವುದೇ ಬಹುಮಾನ ಬಂದಿಲ್ಲ ಎಂದು ಹೇಳಿದರು ಬಳಿಕ ಕಣ್ಣನ್ ಹಿಂದಿರುಗಿ ಬಂದು ಸಣ್ಣ ತಪ್ಪಾಗಿದೆ ಹನ್ನೆರಡು ಟಿಕೆಟ್ ಟಿಕೆಟ್ಗಳಿಗೆ ತಲಾ ನೂರು ರೂಪಾಯಿ ಮಾತ್ರ ಬಂದಿದೆ ಎಂದು ಇನ್ನೊಂದು ಸುಳ್ಳು ಕತೆ ಸೃಷ್ಟಿಸಿದ್ದಾನೆ ಈ ಮಾತನ್ನು ಸುಕುಮಾರಿಯಮ್ಮ ನಂಬಿದ್ರು ಬಳಿಕ ಕಣ್ಣನ್ ಪಾಳಯಮ್ಮ ಎಂಬಲ್ಲಿಗೆ ತೆರಳಿ ತನಗೆ ಒಂದು ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ ಎಂದು ಹೇಳಿ ಸಿಹಿ ಹಂಚಲು ಆರಂಭಿಸಿದ್ದಾನೆ ಪಾಳೆಯಂನ ಲಾಟ್ರಿ ಮಾರಾಟಗಾರ ರಾಧಾಕೃಷ್ಣನ್ ಅವರು ಮ್ಯೂಸಿಯಂನಲ್ಲಿ ಮತ್ತೊಬ್ಬ ಲಾಟ್ರಿ ಮಾರಾಟಗಾರ್ತಿ ಮತ್ತು ಸುಕುಮಾರಿಯಮ್ಮ ಅವರ ಸ್ನೇಹಿತೆ ಪ್ರಭಾ ಅವರೊಂದಿಗೆ ಈ ವಿಷಯ ಹಂಚಿಕೊಂಡಿದ್ದಾರೆ ಕುತೂಹಲದಿಂದ ಪ್ರಭಾ ಅವರು ವಿಜೇತ ನಂಬರ್ ಕೇಳಿದ್ರು ಪ್ರಭಾಗೆ ಸರಣಿ ಗೊತ್ತಿತ್ತು ಸುಕುಮಾರಿಯಮ್ಮ ತೆಗೆದುಕೊಂಡ ನಂಬರಿಗೆ ಪ್ರಥಮ ಬಹುಮಾನ ಬಂದಿರುವುದು ಆಕೆಗೆ ಖಚಿತವಾಯಿತು ಮರುದಿನ ಬೆಳಗ್ಗೆ ಅವರು ಸುಕುಮಾರಿಯಮ್ಮ ಅವರ ನಂಬರಿಗೆ ಲಾಟ್ರಿ ಹೊರಡದಿರುವುದನ್ನ ದೃಢೀಕರಿಸಿದ್ರು ತಾನು ಮೋಸ ಹೋದೆ ಎನ್ನುವುದು ಸುಕುಮಾರಿಯಮ್ಮ ಅವರಿಗೆ ಖಚಿತವಾಯಿತು ಅಷ್ಟೊತ್ತಿಗಾಗಲೇ ಕಣ್ಣನ್ ಅಜ್ಞಾತವಾಸಕ್ಕೆ ಹೋಗಿದ್ದ ಆತನ ಫೋನ್ ಸ್ವಿಚ್ ಆಫ್ ಆಗಿತ್ತು ಬಳಿಕ ಸುಕುಮಾರಿಯಮ್ಮ ದೂರಿನೊಂದಿಗೆ ಲಾಟ್ರಿ ನಿರ್ದೇಶನಾಲಯವನ್ನು ಸಂಪರ್ಕಿಸಿದ್ರು ಪೊಲೀಸ್ ದೂರು ದಾಖಲಿಸಿ ಎಫ್ಐಆರ್ ಹಾಕಿಕೊಂಡು ಬರುವಂತೆ ಆಕೆಗೆ ತಿಳಿಸಲಾಯಿತು ಆಕೆ ನೀಡಿದ ದೂರಿನ ಆಧಾರದಲ್ಲಿ ಮ್ಯೂಸಿಯಂ ಠಾಣೆ ಪೊಲೀಸರು ಕಣ್ಣನ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆತನ ವಿರುದ್ಧ ನಂಬಿಕೆ ದ್ರೋಹ ಮತ್ತು ವಂಚನೆಯ ಆರೋಪದ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗಿದೆ ಆರೋಪಿ ಕಣ್ಣನ್ ಅಷ್ಟರಲ್ಲೇ ಲಾಟರಿ ಟಿಕೆಟ್ ಅನ್ನ ನಗದೀಕರಣಕ್ಕಾಗಿ ಪೆರೂರ್ ಕೂಡದ ಬ್ಯಾಂಕ್ಗೆ ನೀಡಿದ್ರು ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸುಕುಮಾರಿಯಮ್ಮ ಅವರಿಗೆ ಲಾಟ್ರಿ ಮೂಲಕ ಈ ಹಿಂದೆ ಮೂವತ್ತು ಸಾವಿರ ರೂಪಾಯಿ ಮತ್ತು ಅರವತ್ತು ಸಾವಿರ ರೂಪಾಯಿಗಳ ಬಹುಮಾನ ಬಂದಿತ್ತು ಅವರಿಗೆ ಓರ್ವ ಪುತ್ರ ಮತ್ತು ಪುತ್ರ ಇದ್ದಾಳೆ ನನ್ನ ಪುತ್ರ ಕೇವಲ ಐದು ವರ್ಷದವನಿದ್ದಾಗ ನನ್ನ ಗಂಡ ತೀರಿಕೊಂಡ ನಾನು ನನ್ನ ಮಕ್ಕಳನ್ನು ಹಸುವಿನ ಸೆಗಣಿ ಸಾಗಿಸುವುದರಿಂದ ಹಿಡಿದು ಕಟ್ಟಡ ನಿರ್ಮಾಣ ಸೈಟ್ಗಳಲ್ಲಿ ಸಿಮೆಂಟ್ವರೆಗೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾ ಬೆಳೆಸಿದೆ ಬಳಿಕ ನನಗೆ ಸ್ವೀಪರ್ ಕೆಲಸ ಸಿಕ್ಕಿತ್ತು ಇಷ್ಟು ವರ್ಷ ಬಾಡಿಗೆಯಲ್ಲಿ ಬದುಕುತ್ತಿದ್ದ ನನ್ನ ಸ್ವಂತ ನಿವೇಶನದೊಂದಿಗೆ ಸಣ್ಣ ನಿವೇಶನವನ್ನ ಹೊಂದುವುದು ನನ್ನ ಕನಸು ಅದಕ್ಕೆ ಲಾಟರಿ ಟಿಕೆಟ್ ಕೊಳ್ಳುತ್ತಲೇ ಇದ್ದ ಶೀಘ್ರದಲ್ಲೇ ನನ್ನ ಬಹುಮಾನ ಸಿಗುತ್ತದೆ ಎಂದು ಭಾವಿಸುತ್ತೇನೆ ಎಂದು ಸುಕುಮಾರಿಯಮ್ಮ ಹೇಳುತ್ತಾರೆ ಈ ವಿದ್ಯಮಾನದ ಬಗ್ಗೆ ಮಳೆಯಾಲ ಮನೋರಮ ವರದಿ ಮಾಡಿದೆ